वेलकम बैक ಈಗಾಗಲೇ ಯಾವ ರೀತಿಯಾಗಿ ವ್ಯಾಕ್ಸಿನ್ ನ ಪರಿಣಾಮ ಇದೆ ನಮ್ಮ ದೇಹದ ಮೇಲೆ ಅನ್ನೋದು ಗೊತ್ತಿದೆ ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಜನ ತೆಗೆದುಕೊಂಡಿಲ್ಲ ಅಂತವರು ಯಾಕೆ ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಮಾತನಾಡುತ್ತಾ ಇದ್ವಿ ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ನಮ್ಮ ನೆಕ್ಸ್ಟ್ ಕಾಲ್ ರೆಡಿ ಇದ್ದಾರೆ ಬೆಂಗಳೂರಿನಿಂದ ಬಲ್ಲಾಳ್ ಅನ್ನೋರು ಕರೆ ಮಾಡಿದ್ದಾರೆ ಬಲ್ಲಾಳ್ ಅವರೇ ನಮಸ್ತೆ ನಮಸ್ಕಾರ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಆಗಿದೆಯಾ ಆಗಿದೆ ಮೇಡಂ ಎರಡನೇ ಡೋಸ್ ಆಗಿದೆ ಓಕೆ ಏನು ಪ್ರಶ್ನೆ ಇದೆ ಕೇಳಿ नमस्कार बल्लाळ तमने भेटी आगे बंद स्वल्प मिस नम आयुष डिपार्टमेंट सर उपयोगको नानु इंटेग्रेटेड डॉक्टर आयुर्वेद अलोपति एरडु प्राक्टिस नम्मोरने जास्ती उपयोगको ಜಾಸ್ತಿ ಮನೆ ಮನೆಗೆಲ್ಲ ಕಳಿಸಿ ಯಾರು ಹಾಕಿಸಿಕೊಂಡಿಲ್ಲ ಅಂತವರಿಗೆ ವ್ಯಾಕ್ಸಿನ್ ಕಡ್ಡಾಯ ಮಾಡ್ತಾ ಇದ್ದೀರಿ ನೀವು ಆದ್ರೂ ಇನ್ನು ಜಾಸ್ತಿ ಒಂದು ಕೆಲಸ ಮಾಡಬಹುದು ನಮ್ಮನ್ನೆಲ್ಲ ಉಪಯೋಗಿಸಿಕೊಂಡು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಸಡನ್ಲಿ ಈಗಾಗಲೇ ಮಾನ್ಯ ಪ್ರಧಾನಿಗಳು ಕೂಡ ಇಂಟಿಗ್ರೇಟೆಡ್ ಮೆಡಿಕಲ್ ಪ್ರಾಕ್ಟೀಸ್ ಆಗಬೇಕು ಅಂದ್ರೆ ಇವಾಗ ಆಯುಷ್ ಇರಬಹುದು ಅಲೋಪತಿ ಇರಬಹುದು ಎಲ್ಲವೂ ಕೂಡ ಅದು ಸಮಗ್ರವಾಗಿ ಯಾವ ರೀತಿ ನಾವು ಸೇರಿಸಿಕೊಂಡು ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ವಿಶೇಷ ಕಾರ್ಯಕ್ರಮವನ್ನ ಯೋಜನೆಯನ್ನ ರೂಪಿಸುತ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕೂಡ ನಾವು ಕೂಡ ರಾಜ್ಯದಲ್ಲಿ ಇವತ್ತು ಆಯುಷ್ ಇಲಾಖೆನ ಬಳಸಿಕೊಂಡು ಇವತ್ತು ರೋಗನಿರೋಧಕ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಉಚಿತವಾಗಿ ಅವರಿಗೆ ಔಷಧವನ್ನ ಕೊಡುವಂತದ್ದು ಮಾತ್ರೆಗಳನ್ನು ಕೊಡುವಂತದ್ದು ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಲಿಕ್ವಿಡ್ಸ್ ಕೆಲವಿದೆ ಇವತ್ತು ಯುನಾನಿಯಲ್ಲಿ ಅದನ್ನು ಕೂಡ ಕೊಡ್ತೇವೆ ಸ್ಟೀಮ್ ಇನ್ಹಲೇಷನ್ ಮಾಡ್ತಾರೆ ಈ ರೀತಿಯಲ್ಲಿ ಎಲ್ಲವೂ ಕೂಡನು ಸರ್ಕಾರ ಏನು ನಾವು ಅಲೋಪತಿಗೇನೇ ಸೀಮಿತವಾಗಿ ಏನಿಲ್ಲ ಯಾವುದೆಲ್ಲ ಫಾರ್ಮ್ ಆಫ್ ಮೆಡಿಸಿನ್ ಇದೆ ಬೇರೆ ಬೇರೆ ಇದಿದೆ ಅದನ್ನೆಲ್ಲ ಆಯಾಮಗಳನ್ನು ಕೂಡ ಒಟ್ಟಿಗೆ ಸೇರಿಸಿ ಕೂಡನು ಇದನ್ನ ಕರ್ನಾಟಕದಲ್ಲಿ ಕೂಡ ಪ್ರಯೋಗ ಮಾಡುತ್ತಾ ಇದೆ ಎಲ್ಲರ ಉದ್ದೇಶ ಒಂದೇ ಲಸಿಕೆ ಎಲ್ಲರಿಗೂ ಕೂಡ ತಲುಪಬೇಕು ಅನ್ನೋದು ಅದನ್ನ ನೀವು ಯಾವ ರೀತಿ ಯಾವ ಮಾರ್ಗದಲ್ಲಿ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಏನೋ ಉಮೇಶ್ ಕಾಮತ್ ಅನ್ನೋರು ಫೋನ್ ಮಾಡಿದ್ದಾರೆ ಉಮೇಶ್ ಕಾಮತ್ ಅವರೇ ನಮಸ್ತೆ ನಮಸ್ಕಾರ ಸೆಕೆಂಡ್ ಡೋಸ್ ಆಗಿದೆಯಾ ಇಲ್ಲ ಸರ್ ಫಸ್ಟ್ ಡೋಸ್ ತಗೊಂಡಿಲ್ಲ ನಾನು ಸ್ವಲ್ಪ ಡಿಸ್ಕಸ್ ಏನಿತ್ತು ನೋಡಿ ಹೆಂಗೆ ನೀವು ಹಿಂಗ ಅಂತ ಹೇಳಿ ನನಗೆ ಏನಂದ್ರೆ ಇಲ್ಲಿ ನಾನು ಬಾಕ್ಸ್ ಅಂದ್ರೆ ಸೈದೇನೆ ನಮಗೆ ಫ್ರೀ ಆಗಿ ಔಷಧಿ ಸಿಗೋದು ಯಾವುದು ಬೊಮ್ಮಸಂದ್ರದಲ್ಲೇ ನಮ್ಮ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಇದೆ ಅಲ್ವಾ ಅಲ್ಲೇನೆ ನಿಮಗೆ ಉಚಿತವಾಗಿ ಸಿಕ್ಕುತ್ತೆ ಇವತ್ತೇ ಹೋಗಿ ನನ್ನ ಫೋನ್ ಕಟ್ ಮಾಡಿ ನೀವು ಹೋಗಿ ಇವಾಗಲೇನೆ ಫಸ್ಟ್ ಒಂದು ಡೋಸ್ ತೆಗೆದುಕೊಂಡ್ರೆ ಬಹಳ ನಮಗೆ ಸಂತೋಷ ಆಗುತ್ತೆ ನೀವು ನಮ್ಮ ಪಿ ಎಚ್ ಸಿಗೆ ಫೋನ್ ಮಾಡಿ ಇಲ್ಲ ಅಂದ್ರೆ ನಿಮ್ ನಂಬರ್ ತಗೊಳ್ತೀವಿ ನಾವು ಇಲ್ಲಿಂದಾನೆ ನಾನು ನಿಮ್ ಮನೆ ಹತ್ರನೇ ಕಳಿಸಿ ನಿಮಗೆ ಲಸಿಕೆಯನ್ನ ಕೊಡಿಸುವಂತ ವ್ಯವಸ್ಥೆ ಮಾಡೋಣ ಇಲ್ಲಿ ಬಂದಿದೆ ನೀವು ಮಾಡಿರೋದು ಆ ನಂಬರ್ನ ಆ ನಂಬರ್ಗೆ ನಿಮಗೆ ಫೋನ್ ಬರುತ್ತೆ ಥ್ಯಾಂಕ್ ಯು ಓಕೆ ಭವಾನಿ ಅನ್ನೋರು ಹುಬ್ಳಿಯಿಂದ ಕರೆ ಮಾಡಿದ್ದಾರೆ ಭವಾನಿ ಅವರೇ ನಮಸ್ತೆ ಹಾ ನಮಸ್ತೆ ರೀ ಮೇಡಮ್ ಓಕೆ ವ್ಯಾಕ್ಸಿನ್ ಆಗಿದ್ಯಾ ಸೆಕೆಂಡ್ ಡೋಸ್ ಕೂಡ ಅದೇ ಪ್ರಾಬ್ಲಮ್ ಆಗಿದೆ ಮ್ಯಾಮ್ ಓಕೆ ಏನು ಸಮಸ್ಯೆ ಆಗಿದೆ ಮಾತಾಡಿ ಸರ್ ಇದ್ದಾರೆ ಹಾ ಸರಿ ಹೇಳಿ ಮ ಭವಾನಿ ಅವರೇ ನಮಸ್ಕಾರ ಸರ್ ನಾನು ಬಹಳ ದೊಡ್ಡ ಫ್ಯಾನ್ ರೀ ಮಾತಾಡಿದ್ರೆ ಬಹಳ ಖುಷಿ ಆಯ್ತು ರೀ ನನಗೆ ಥ್ಯಾಂಕ್ ಯು ಅಮ್ಮ ಹೇಳಿ ಸರ್ ನಂದು ಫಸ್ಟ್ ಡೋಸ್ ಆಗಿದೆ ಸರ್ ಸೆಕೆಂಡ್ ಡೋಸ್ ವೇಟ್ ಮಾಡುತ್ತಿದ್ದೆ ರೀ ಹಾ ಅದು ಬಂದು ಇವ ಮೊನ್ನೆ ಒಬ್ರು ಸಿಸ್ಟರ್ ಕಾಲ್ ಮಾಡಿದ್ರು ನಾವು ಹಾಕಿಸ್ಕೊಂಡಿದ್ದ ಹಳ್ಳಿ ಒಳಗೆ ಹಾಕಿಸ್ಕೊಂಡೇನ್ ರೀ ಅದ ಅದ್ರ ಗುಂಚಿ ಅಂತ ಹೇಳಿ ಅಲ್ಲಿ ಆರೋಗ್ಯ ಕೇಂದ್ರದ ಹಾಕಿಸ್ಕೊಂಡಿದ್ದೆ ಅದು ಅವ್ರ ಏನಂದ್ರು ಕಾಲ್ ಮಾಡಿ ನಿಮ್ದ ಬಂದೈತ್ರಿ ಇಂಜೆಕ್ಷನ್ ಬರ್ರಿ ಅಂತ ಹೇಳಿದ್ರು ಅದ್ರ ಮೆಸೇಜ್ ಮತ್ತೆ ಅಪ್ಡೇಟ್ ಮಾಡಿದ್ರು ಆಲ್ರೆಡಿ ನಾನು ಅಲ್ಲಿ ಹೋಗೋದಾಗಲ್ಲ ಅಂತ ಹೇಳಿ ಹೋದೆ ರೀ ಈಗ ಪ್ರಶ್ನೆ ಏನ್ ನಿಮ್ದು ಅಂದ್ರೆ ಸೆಕೆಂಡ್ ಡೋಸ್ ಆಗಿದೆ ಅಂತಂದ ಅವ್ರ ಅಪ್ಡೇಟ್ ಕೊಟ್ಟಿದ್ದ ಬಂದೈತ್ರಿ ಅಂತ ಹೇಳ್ತಿದ್ದಾರೆ ಇಲ್ಲ ಏನೋ ತಾಂತ್ರಿಕ ಸಮಸ್ಯೆ ಇರ್ಬೋದಮ್ಮ ತಾವು ಹೋಗಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ನಿಮಗೆ ಹತ್ರ ಎಲ್ಲಿದೆ ಅಲ್ಲಿಗೆ ಹೋಗಿ
ಹೋಗಿ ಅವರಿಗೆ ಹೇಳಿ ನೀವು ಎರಡನೇ ಲಸಿಕೆ ಡೋಸನ್ನ ತೆಗೆದುಕೊಂಡಿಲ್ಲ ಆದರೂ ಕೂಡ ತಪ್ಪಾಗಿ ನನಗೆ ಬಂದಿದೆ ಈ ರೀತಿಯಲ್ಲಿ ಇದನ್ನು ಸರಿಪಡಿಸಿ ನನಗೆ ಎರಡನೇ ಡೋಸ್ ಕೊಡಿ ಅಂತ ಹೇಳಿ ತಕ್ಷಣ ಅವರು ಮಾಡ್ತಾರೆ ತಮಗೆ ಹತ್ತಿರದಲ್ಲಿ ಯಾವುದೇ ಇದೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಇದೆಯಾ ಇದೆ ಸರ್ ಇಲ್ಲಿ ಆಯುರ್ವೇದಿಕ್ ಕಾಲೇಜ್ ಇದೆ ಸರ್ ಹುಬ್ಳಿ ಹತ್ರ ಹೆಗ್ಗೇರಿ ಅಂತ ಇದೆ ಸರ್ ಕಾಲೋನಿ ಅಲ್ಲಿದೆ ಸರ್ ಓಕೆ ಅಲ್ಲಿ ಅಲ್ಲಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ನೀವು ವ್ಯಾಕ್ಸಿನ್ ಅನ್ನು ಪಡ್ಕೊಳ್ಬಹುದು ಮಾಹಿತಿಯನ್ನು ಅವರಿಗೆ ನೀಡಬೇಕಾಗತ್ತೆ ಥ್ಯಾಂಕ್ ಯು ಜಯಪ್ರಕಾಶ್ ಅನ್ನುವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ಜಯಪ್ರಕಾಶ್ ಅವರು ನಮಸ್ತೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಜಯಪ್ರಕಾಶ್ ಅವರೇ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಮಾತಾಡಬೇಕಾಗತ್ತೆ ಓಕೆ ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ ಈಗ ಒಂದಷ್ಟು ಜನ ಪ್ರಶ್ನೆಗಳನ್ನು ಕೂಡ ನಾವು ಕೇಳಿದ್ವಿ ಕೆಲವು ಕಡೆ ತೆಗೆದುಕೊಂಡೇ ಇಲ್ಲ ಫಸ್ಟ್ ಡೋಸ್ ತೆಗೆದುಕೊಳ್ಳದೆ ಇರೋರನ್ನ ನೋಡಿದ್ವಿ ಒಂದಷ್ಟು ಸಮಸ್ಯೆಗಳು ಕೂಡ ಇರೋರನ್ನ ಅಂತೇಳಿ ಇಂತಹ ಸಂದರ್ಭದಲ್ಲಿ ಈಗ ತಾಂತ್ರಿಕ ಸಲಹಾ ಸಮಿತಿ ಒಂದು ಶಿಫಾರಸು ಕೂಡ ಮಾಡಿತ್ತು ನಿಮಗೆ ಅಂದ್ರೆ ಯಾರು ತೆಗೆದುಕೊಳ್ತಾ ಇಲ್ವೋ ಕಾನೂನು ಆಗಿರ್ಬೋದು ಅಥವಾ ದಂಡ ಆಗಿರ್ಬೋದು ಅಥವಾ ಸರ್ಕಾರಿ ಸೇವೆಗಳನ್ನ ಅವರಿಗೆ ಸೌಲಭ್ಯಗಳನ್ನ ಕಟ್ ಮಾಡಬೇಕು ಅಂತ ಇದರ ಬಗ್ಗೆ ಏನ್ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳ ಕೆಲವು ರಾಜ್ಯಗಳು ಈಗಾಗಲೇ ಮಾಡಿದೆ ಹೌದು ಈಗ ಮಧ್ಯಪ್ರದೇಶ ಇವರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಲಿಕ್ಕರ್ ಇದೆಯಲ್ಲ ಈಗ ಎಕ್ಸೈಸ್ ಡ್ಯೂಟಿಯಲ್ಲಿ 2% ಪ್ರೈಸಲ್ಲಿ ಕಡಿಮೆ ಮಾಡಿದ್ದಾರೆ ಯಾರು ಲಸಿಕೆ ಹಾಕಿಸ್ಕೊಳ್ತಾರೆ ಮದ್ಯದ ದರಗಳನ್ನು 2% ಕಡಿಮೆ ಮಾಡಿದ್ದಾರೆ ಇದು ಹಾಕಿಸ್ಕೊಳ್ಳೋರಿಗೆ ಈ ಹಿಂದೆ ಆಗಿರೋರ್ಗಲ್ಲ ಈಗ ಹೊಸದಾಗಿ ನಾನು ಹಾಕಿಸ್ಕೊಳ್ತೀನಿ ಅಂದರೆ ಅವರು ಮದ್ಯದ 2% ಕಡಿಮೆ ಮಾಡಿದ್ದಾರೆ ದಿಸ್ ಈಸ್ ಒನ್ ವೇ ಆಫ್ ಲುಕಿಂಗ್ ಅಟ್ ಇಟ್ ಇನ್ನು ಕೆಲವು ಸಲಹೆಗಳೇನು ಬಂದಿದೆ ನಿಮಗೆ ರೇಷನ್ನು ಕೊಡುವಂಥದ್ದಾಗಲಿ ಈಗ ಕೇರಳ ರಾಜ್ಯದಲ್ಲಿ ಯಾರು ನೀವು ಲಸಿಕೆ ತೆಗೆದುಕೊಂಡಿರಲ್ಲ ಒಂದು ವೇಳೆ ನಿಮಗೆ ಕೋವಿಡ್ ಬಂದರೆ ಸರ್ಕಾರದ ವತಿಯಿಂದ ನಿಮಗೆ ಉಚಿತ ಸೌಲಭ್ಯ ಆಗಲಿ ಉಚಿತ ಆರೋಗ್ಯ ಚಿಕಿತ್ಸಾ ಸೇವೆ ಸಿಕ್ಕುತ್ತಲ್ಲ ಅದು ಕೊಡೋದಿಲ್ಲ ಅಂತೇಳಿ ಅವರು ನೀವೇ ಭರಿಸಬೇಕಾಗ್ತದೆ ನಿಮ್ಮ ಚಿಕಿತ್ಸಾ ದರವನ್ನು ಅದನ್ನು ಬಿಲ್ಲನ್ನು ನೀವೇ ವೆಚ್ಚವನ್ನು ಭರಿಸಬೇಕಾಗ್ತದೆ ಈ ರೀತಿಯಲ್ಲಿ ಅವರು ಕ್ರಮ ತೆಗೆದುಕೊಂಡಿದ್ದಾರೆ ನಮಗೆ ಕೂಡ ಅನೇಕ ಸಲಹೆಗಳು ಬಂದಿದೆ ಈ ರೀತಿಯಲ್ಲಿ ರೇಷನ್ ಇರ್ಬೋದು ಅಥವಾ ಈಗ ಮಾಲ್ಸು ಮತ್ತು ಹೋಟೆಲ್ಸು ಇಂಥ ಕಡೆ ಹೋಗಬೇಕು ಅಂತಂದರೆ ಒಳಗಡೆ ಪ್ರವೇಶವನ್ನು ಇವಾಗ ಥಿಯೇಟರ್ಸು ಹೋಗ್ಬೇಕಂದ್ರೆ 2 doses ಯಾರು ತೆಗೆದುಕೊಂಡಿರ್ತಾರೆ ಅವ್ರನ್ನ ಮಾತ್ರ ಒಳಗಡೆ ಬಿಡಬೇಕು ಅಫ್ಕೋರ್ಸ್ ಇದು ಅನುಷ್ಠಾನ ಮಾಡುವಂಥದ್ದು ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇರುತ್ತೆ ಈ ರೀತಿ ಅನೇಕ ಸಲಹೆಗಳು ನಮಗೆ ಕೊಟ್ಟಿದ್ದಾರೆ ಆದರೆ ನಾವು ಮುಖ್ಯಮಂತ್ರಿಗಳು ನಾವು ಚರ್ಚೆ ಮಾಡಿದಾಗ ನಮ್ಮ ಸರ್ಕಾರ ಆದಷ್ಟು ಕೂಡ ನೋಡಿ ಇಷ್ಟು ಒಳ್ಳೆ ರೀತಿಯಲ್ಲಿ ನಾವು ಒಳ್ಳೆ ರೀತಿಯಿಂದನೇ ಇಷ್ಟು ಜನರಿಗೆ ಲಸಿಕೆಯನ್ನು ಮಾಡಿದ್ದೀವಿ ಹಾಗಾಗಿ ಈ ಕೊನೆ 8% ಇರುವಾಗ ಎರಡನೇ ಡೋಸ್ 30% ಇರುವಾಗ ನಮ್ಮ ಸರ್ಕಾರ ಕೆಟ್ಟ ಹೆಸರು ಬೇಡ ಅವ್ರಿಗೆ ಒಳ್ಳೆ ರೀತಿಯಲ್ಲೇ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಅವರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ದೊಡ್ಡ ರೀತಿಯಲ್ಲಿ ಆಂದೋಲನದ ರೀತಿಯಲ್ಲಿ ಮಾಡಿ ಜನಜಾಗೃತಿಯನ್ನು ಮಾಡಿ ನಾವು ಹಾಕಿಸ್ಬೋದು ಅನ್ನುವಂಥ ಇನ್ನೂ ನಂಬಿಕೆ ನಮ್ಮಲ್ಲಿದೆ ವಿಶ್ವಾಸ ಇದೆ ಆ ಭರವಸೆಯಂತೆ ಜನ ಕೂಡ ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಳ್ಳಿ ಅಂತ ನಾವು ಆಶಿಸ್ತೀವಿ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ ಪಾಪಣ್ಣನವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ಪಾಪಣ್ಣವರೇ ನಮಸ್ತೆ ನಮಸ್ಕಾರ ಮೇಡಮ್ ಸೆಕೆಂಡ್ ಡೋಸ್ ಆಗಿದೆಯಾ ಆಗಿದೆ ಮೇಡಮ್ ಓಕೆ ಡಾಕ್ಟರ್ ಸುಧಾಕರ್ ಅವರು ಇದ್ದಾರೆ ಮಾತನಾಡಿ ನಮಸ್ಕಾರ ಸರ್ ನಮಸ್ಕಾರ ಪಾಪಣ್ಣವರೇ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಸರ್ ಹೇಳಿ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಜೋರ್ಗ್ ತಾಲ ಸರ್ ನಾವು ಇಲ್ಲೇ ವಾಸ ಮಾಡ್ತಾ ಇದೀವಿ ಓಕೆ ನಮ್ಗೆ ಮನೆಯಲ್ಲಿ ಎಲ್ಲಾರು ಹಾಕ್ತಾನೆ ಸರ್ ಕೊರೋನಾ ಎರಡು ಡೋಸ್ ಆಗಿದೆ ಸರ್ ನಮ್ದು ಹೋದ ವರ್ಷ ನಮ್ಮ ಮಗನಿಗೆ ಪಾಸಿಟಿವ್ ಬಂದ ಸರ್ ನಮ್ಗೆ ಫಸ್ಟ್ ಡೋಸ್ ಹಾಕಿದ್ರೆ ಪಾಸಿಟಿವ್ ಬಂದ್ಬಿಡುತ್ತೆ ಸರ್ ಅದಕ್ಕೆ ತಿರ್ಗಾ ಮತ್ತೆ ನಮ್ಗೆ ಭಯ ಆಗ್ಬಿಡಿದೆ ಸರ್ ಇದು ಅಲ್ಲ ಎರಡು ಡೋಸ್ ಹಾಕದ ಮೇಲೆ ಪಾಸಿಟಿವ್ ಬಂತ ಇಲ್ಲ ಸರ್ ಫಸ್ಟ್ ಡೋಸ್ ಆದಾಗೆ ಸರ್ ಹಾ ಫಸ್ಟ್ ಡೋಸ್ ಆದ್ಮೇಲೆ ಪಾಸಿಟಿವ್ ಬಂದ್ರೆ ಎರಡನೇ ಡೋಸ್ ನ ನೀವು 3 ತಿಂಗಳು ತಗೋಬಾರ್ದು ಅಂದ್ರೆ 90 ದಿವಸ ಎರಡನೇ ಡೋಸ್ ತಗೋಬೇಡಿ 90 ದಿವಸ ಆದ್ಮೇಲೆ ನೀವು ಎರಡನೇ ಡೋಸ್ ಅನ್ನ ತೆಗೆದುಕೊಳ್ಳಿ ತಗೊಂಡು ಏನು ಆಗೋದಿಲ್ಲ ಅದು ದಟ್ ಇಸ್ ದ ರೈಟ್ ವೇ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಈಗ ಕೆಲವು ಕಡೆಗಳು ನೀವು ಹೇಳಿದ್ರಿ ಈಗ ನಾವು ಅಂದ್ರೆ ತಾಂತ್ರಿಕ ಸಲಹಾ ಸಮಿತಿ ಆಗಿರ್ಬೋದು ಬೇರೆ ಬೇರೆ ಸಲಹೆಗಳು ಕೊಟ್ಟ ಹಾಗೇನೆ ಆ ತರದ ಬೆಳವಣಿಗೆಗಳು ನಡೆದಿದ್ದನ್ನ ನಾವು ನೋಡಿದೀವಿ ಮೊನ್ನೆ ಕೂಡ ಈಗ ದಾವಣಗೆರೆಯಲ್ಲಿ ಅಂತ ಘಟನೆಗಳು ನಡೆದವು ಹೋಗಿ ಇಲ್ಲ ನೀವು ವ್ಯಾಕ್ಸಿನ್ ಹಾಕಿಸ್ಕೊಳ್ಬೇಕು ಅನ್ನುವಂತಹ ಒಂದು ಬಲವಂತ ಆಗ್ತಾ ಇರೋದು ಮನವೊಲಿಸುವಲ್ಲಿ ಎಲ್ಲೋ ಒಂದು ರೀತಿಯ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅಂತ ಅನ್ಸುತ್ತಾ ಅಥವಾ ಕೆಲವರು ನಿನ್ನೆ ಹೇಳಿದಾಗ ಕಾರಣ ಇಲ್ದಿರಾ ನಾನು ನೋಡಿದ್ದೀನಿ ಕೆಲವು ಕಡೆ ನಾನು ಕೂಡ ವಿಡಿಯೋದಲ್ಲಿ ನೋಡಿದ್ದೀನಿ ನ್ಯೂಸ್ ಅಲ್ಲಿ ನೋಡಿದ್ದೀನಿ
ಇಲ್ಲ ರೀ ನಾವು ಹಾಕ್ಸ್ಕೊಳ್ಳೋದಿಲ್ಲ, ನಮ್ಗೆ ಇಷ್ಟ ಇಲ್ಲ, ನಮ್ಗೆ ಬರೋದಿಲ್ಲ. ನೀವೆಲ್ಲ ನಮ್ಮನ್ನ ನೋಡಿದಿರ ಎಷ್ಟು ದಿನ ಅಂತ ಕೇಳಿದ್ದಾರೆ ಮೊನ್ನೆ. ಎಲ್ಲಿ ನಮ್ಮನ್ನ ಎಷ್ಟು ದಿನ ನೀವು ನೋಡ್ಕೊಂಡಿಲ್ವಲ್ಲ, ಮತ್ತೆ ನಾವು ಯಾಕೆ ಹಾಕಿಸ್ಕೊಳ್ಬೇಕು ವ್ಯಾಕ್ಸಿನ್ ಅನ್ನುವಂಥದ್ದನ್ನ ಕೇಳಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಒಂದಷ್ಟು ಜನರಲ್ಲಿ ಇಂತಹದ್ದು ಭಾವನೆ ಇದೆ. ಕೆಲವರಲ್ಲಿ ಗ್ರಾಮೀಣ ಪ್ರದೇಶ ಅಂತ ಕೂಡ ನಾನು ಹೇಳಲಿಕ್ಕೆ ಹೋಗಲ್ಲ, ನಗರ ಪ್ರದೇಶದಲ್ಲಿ ಕೆಲವು ಸಮುದಾಯಗಳಲ್ಲಿ ಇರ್ಬೋದು, ಕೆಲವು ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಮತ್ತು ಬೇರೆ ಬೇರೆ ಹಿನ್ನೆಲೆಗಳಲ್ಲಿ ಇರತಕ್ಕಂಥ ಕೆಲವರಲ್ಲಿ ಈ ರೀತಿಯ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂತಹ ಒಂದು ವಿತಂಡವಾದ ಇದೆ. ಅದನ್ನು ಮೀರಿ ಅವರಿಗೆ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಕೆಲಸ ನಿರಂತರವಾಗಿ ಆಗಬೇಕು. ಮತ್ತು ಅವರು ನಂಬಿರ್ತಕ್ಕಂಥ, ಅವರು ಕೆಲವ್ರ ಮೇಲೆ ವಿಶ್ವಾಸವನ್ನು ಇಟ್ಟಿರ್ತಾರೆ, ಅಂಥವ್ರ ಕಡೆಯಿಂದ ಕೂಡ ನಾವು ಅವ್ರ ಕಡೆಯಿಂದ ಸಂದೇಶ ರವಾನೆ ಮಾಡಿಸುವಂಥದ್ದು, ವಿಡಿಯೋವನ್ನು ಮಾಡಿ ಮಾತಾಡಿಸುವಂಥದ್ದು, ಇದನ್ನೆಲ್ಲ ಕೂಡ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಬಸವರಾಜ್ ಪಾಟೀಲ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಮಾತನಾಡಿ, ಡಾಕ್ಟರ್ ಸುಧಾಕರ್ ಅವರು ಇದ್ದಾರೆ, ಮಾತನಾಡಿ. ಮಾತಾಡಿ ಮಾತಾಡಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಾವು ಬಸವರಾಜ್ ಪಾಟೀಲ್ ಅಂತ ಸರ್, ಜಗತ್ಕಲದಿಂದ. ಯಾವೂರಿಂದ? ಜಗತ್ಕಲ್ ಸರ್, ಜಗತ್ಕಲ್ ತಾಲೂಕು ಡಿಸ್ಟ್ರಿಕ್ಟ್ ಚಿತ್ರದುರ್ಗ. ರಾಯಚೂರು ಡಿಸ್ಟ್ರಿಕ್ಟ್ ರೀ, ರಾಯಚೂರು ತಾಲೂಕು. ದೇವದುರ್ಗ ತಾಲೂಕು. ದೇವದುರ್ಗ ಹೇಳಿ. ಈ ಹಳ್ಳಿ ಕಾರಣ ಸ್ವಲ್ಪ ಇಂಜೆಕ್ಷನ್ ಹಾಕಿ ಮಾಡ್ರಿ, ಸ್ವಲ್ಪ ಅದಕ್ಕೆ ಏನಾರ ಪನಿಷ್ಮೆಂಟ್ ಐತನ್ರಿ? ಪನಿಷ್ಮೆಂಟ್ ಬೇಡ, ಪನಿಷ್ಮೆಂಟ್ ಕೊಡ್ಬೇಕಾ? ಪನಿಷ್ಮೆಂಟ್ ಅಲ್ರಿ ಸ್ವಲ್ಪ, ಅವ್ರಿಗೆ ಏನ್ ಸ್ವಲ್ಪ ಭಯ ಹಾಕಿರ ಮಾಡ್ಕೊಂತಾರ ಅಂತ, ಇಂಜೆಕ್ಷನ್ ಮಾಡಿಸಿರ್ತಾರ ಅಂತ ಅವ್ರ ಏನ್ ನಿರ್ಲಕ್ಷ್ಯ ಮಾಡಿಬಿಟ್ರು ಸರ್ ಹಳ್ಳಿಗಳ ನಮ್ಮಲ್ಲಿ. ಈಗ ಪನಿಷ್ಮೆಂಟ್ ಅಂದ್ರೆ ಭಯನೇ, ಆ ಭಯ ಇಡಿಸೋದು ನಮ್ಮ ದೃಶ್ಯ ಮಾಧ್ಯಮಗಳವರು ಬಹಳ ಯಶಸ್ವಿಯಾಗಿ ಕೆಲಸ ನಿರ್ವಹಿಸ್ತಾರೆ. ಫಿಯರ್ ಫಿಯರ್ ಅಟ್ಲೀಸ್ಟ್ ನೀವು ನೋಡಿ, ಅವ್ರಿಗೇನಾಯ್ತು ಎರಡನೇ ಅಲೆ ಬಂದಾಗ ಅವ್ರಾಗವ್ರೆ ನಾವೇನು ಹೇಳಲೇ ಇಲ್ಲ, ಕ್ಯೂ ಅಲ್ಲಿ ನಿಂತು ಹಾಕ್ಸ್ಕೊಂಡಿದ್ದಾರೆ. ಈಗಿನ ಮೂರನೇ ಅಲೆ ಬಂದಿಲ್ಲ, ಅಥವಾ ಈ ಒಮಿಕ್ರಾನ್ ಇನ್ನೂ ಕೂಡ ನಮ್ಮ ದೇಶಕ್ಕೆ ಇನ್ನೂ ಕೂಡ ಬರಲಿಲ್ಲ. ಈಗ ಬರ್ತಾ ಇದೆ 11-12 ದೇಶ ಅಥವಾ 18 ದೇಶ ಏನೆಲ್ಲ ಎಲ್ಲ ಮಾಧ್ಯಮಗಳು ತೋರಿಸ್ತಾ ಇದ್ದಾರೆ. ಆದ್ದರಿಂದ ಕಳೆದ ನಾನು 4-5 ದಿವಸ ನಾನು ಗಮನಿಸಿದ್ದೀನಿ, ಸ್ವಾಭಾವಿಕವಾಗಿ ಲಸಿಕೆ ಪ್ರಮಾಣ ಹೆಚ್ಚಾಗಿದೆ. 100%. ಐ ಥ್ಯಾಂಕ್ ಆಲ್ ಎಲೆಕ್ಟ್ರಾನಿಕ್ ಮೀಡಿಯಾ, ಯು ಆರ್ ಡನ್ ಎ ವೆರಿ ಸ್ಪ್ಲೆಂಡೆಡ್ ಜಾಬ್. ವಾಟ್ ಗೌರ್ಮೆಂಟ್ ಕುಡ್ ನಾಟ್ ಡೂ ಬೈ ಕನ್ವಿನ್ಸಿಂಗ್, ಯು ಆರ್ ಡನ್ ಇಟ್ ಇನ್ ಯುವರ್ ಓನ್ ಸ್ಟೈಲ್. ಅದಕ್ಕೆ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಎಸ್, ಪ್ರತಿದಿನ ಕೂಡ ಒಂದಷ್ಟು ವಿಚಾರಗಳನ್ನ ಹೇಳ್ತೀವಿ, ಅಂದ್ರೆ ವ್ಯಾಕ್ಸಿನ್ ಆದ ವಿಚಾರ ಆಗಿರ್ಬೋದು ಅಥವಾ ಆಗದೆ ಇದ್ರೆ ಏನಾಗುತ್ತೆ ಅಂತೇಳಿ. ಅದರ ಜೊತೆಗೆ ನಾವಾಗಲೇ ಹೇಳಿದ್ವಿ ಅಂದ್ರೆ ನೆಟ್ವರ್ಕ್ ಇಂದನೇ ನಾವು ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮವನ್ನ. ಪ್ರತಿ ಹಳ್ಳಿಯ ವಿಚಾರ ಸಂಜೀವಿನಿ ಅನ್ನುವಂತಹದ್ದು, ವೆಹಿಕಲ್ಗಳನ್ನ ಕಳಿಸಿದೀವಿ ನಾವು ಪ್ರತಿ ಕರ್ನಾಟಕದಲ್ಲೂ ಕೂಡ ವೆಹಿಕಲ್ಗಳನ್ನ ಕಳುಹಿಸಿ ಅಲ್ಲಿ ಮನೆ ಮನೆಗೆ ಮಾಹಿತಿಯನ್ನು ಕೊಟ್ಟು ವಿಡಿಯೋಗಳನ್ನ ಮೂಲಕ ತೋರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದೀವಿ ಅಂತ ಹೇಳಿ. ಸೊ ಈಗ ಒಂದು ವ್ಯಾಕ್ಸಿನ್ನ ಅಭಿಯಾನ ಈ ತರ ಆಗ್ತಾ ಇದ್ರೆ ಮತ್ತೊಂದು ಕಡೆ ಆತಂಕ ಇದ್ದೇ ಇದೆ. ನೀವು ಹೇಳಿದಾಗ ಈಗ ಒಮಿಕ್ರಾನ್ ಆತಂಕ ಸಹಜವಾಗಿಯೇ ಆಗ್ತಾ ಇದೆ, ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಬಟ್ ಎಷ್ಟೋ ಕಡೆಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಈಗ ಇನ್ನೂ ಕೂಡ ಮೊಬೈಲ್ ಇಲ್ಲದೆ ಇರುವಂಥದ್ದು ಅಥವಾ ನೆಟ್ವರ್ಕ್ ಇಲ್ಲದೆ ಇರುವಂಥವ್ರು, ಅಂಥವರಿಗೆ ಎಷ್ಟೋ ಸಮಸ್ಯೆಗಳು ಆಗಿದೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಸೊ ಅಂಥವ್ರ ಹತ್ರ ಹೇಗೆ ಈ ಒಂದು ರೀಚ್ ಆಗುವಂಥ ಪ್ರಯತ್ನ, ಅಥವಾ ಅವರನ್ನು ಆರೋಗ್ಯ ಕಾರ್ಯಕರ್ತರು ಹೋಗಿ ಅವರೇ ರೀಚ್ ಆಗ್ತಾರಾ, ಹೇಗೆ? ಖಂಡಿತ, ಈಗ ತಾವು ನೋಡಿ ಮಾಧ್ಯಮ ಸ್ನೇಹಿತರು ಭಾಳಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಅದರಲ್ಲಿ ಕೂಡ TV18 ಸಂಸ್ಥೆ ನಾನು ಮೊದಲನೇ ಅಲೆಯಿಂದ ಗಮನಿಸ್ತಾ ಇದ್ದೀನಿ. 2-3 ಸಲ ನಾನೇ ಇಲ್ಲಿ ಬಂದು ಈ ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನು ನೀವು ಆಯೋಜನೆ ಮಾಡಿದ್ದೀರಿ, ಮತ್ತು ಯಾವಾಗಲೂ ಕೂಡ ನೀವು ನೆಗೆಟಿವ್ಗಿಂತ ಹೆಚ್ಚಾಗಿ ವಸ್ತುಸ್ಥಿತಿಯನ್ನು ಇಟ್ಕೊಂಡು ಜನರಿಗೆ ತಲುಪುವಂಥ ಕೆಲಸ ಭಾಳ ಯಶಸ್ವಿಯಾಗಿ ಮಾಡಿದ್ದೀರಿ. ನಾನು ನೀವು ಕರೆದಿದ್ದೀರಿ ಅಂತ ನಿಮ್ಮನ್ನು ಹೋಗೋಂಥ ಕೆಲಸ ಮಾಡ್ತಾ ಇಲ್ಲ, ಬಟ್ ಐ ಹವ್ ಬೀನ್ ಅಬ್ಸರ್ವಿಂಗ್ ಫ್ರಮ್ ಡೇ 1. ಸೊ ಹಾಗಾಗಿ ನಾನು ರಿಯಲಿ ನಿಮ್ಮ ಸಮೂಹಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದರ ಜೊತೆಗೆ ತಾವು ಕೇಳಿರುವಂಥ ಭಾಳ ಮುಖ್ಯ ಪ್ರಶ್ನೆ, ವಿಶೇಷ ಜಾಗಗಳು ಅಥವಾ ಅರಣ್ಯ ಪ್ರದೇಶಗಳು, ಬೆಟ್ಟಗುಡ್ಡಗಳು, ಇಂಥ ಪ್ರದೇಶದಲ್ಲಿ ಕೆಲವರು ಪಾಪ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಂಥವರಿಗೆ ನಗರ ಪ್ರದೇಶಕ್ಕೆ ಬರೋದಾಗಲಿ, ಹತ್ತಿರದ ಇವತ್ತು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಕಿಲೋಮೀಟರ್ಗಟ್ಟಲೆ ದೂರ ಇರುತ್ತೆ, ಅಂಥವ್ರಿಗೆ ಹೇಗೋಗಿ ಏನು ತಲುಪ್ತೀರಿ ಅನ್ನೋದು ನಿಮ್ಮದು ಭಾಳ ಮುಖ್ಯ ಪ್ರಶ್ನೆ ಇದು. ಅದಕ್ಕೇ ನಾವಿವತ್ತು ಮೊಬೈಲ್ ಹೆಲ್ತ್ ಯೂನಿಟ್ಸ್ ಅಂತ ಮಾಡಿದ್ದೀವಿ. ಇಟ್ ಈಸ್ ಕಾಲ್ಡ್ PHC-ನೇ ಆನ್ ವೀಲ್ಸ್. ಇವತ್ತು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಕಟ್ಟಡ ಏನಿರುತ್ತೆ, ಆ ಎಂಟೈರ್ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ವೀಲ್ಸ್ ಮೇಲೆ ಇರುವಂಥದ್ದು, ಆ ವಾಹನಗಳೇ ಇಂಥ ಕಡೆ ಹೋಗುತ್ತೆ. ಓಕೆ. ಮತ್ತು ಇದರ ಜೊತೆಗೆ ವಿ ಆರ್ ಆಲ್ಸೋ ಸೆಂಡಿಂಗ್ ಅವರ್ ಹೆಲ್ತ್ ವರ್ಕರ್ಸ್, ಸ್ಪೆಷಲಿ
ನಾನು ಆಶಾ ಕಾರ್ಯಕರ್ತರ ಒಂದು ಪಾತ್ರ ಇದೆಯಲ್ಲ ನಾನು ನಿಜವಾಗಿಯೂ ಕೂಡ ಆ 44,000 ಜನ ಇವತ್ತು ಈ ರಾಜ್ಯದಲ್ಲಿ ಆ ತಾಯಂದ್ರು ಮಾಡಿರುವಂತ ಕೆಲಸ ನಾವು ನಿಜವಾಗಿಯೂ ಕೂಡ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅವರಿಗೆ ವೇತನ ನಿಜವಾಗಿಯೂ ಬೇರೆ ಬೇರೆ ವೇತನಗಳಿಗೆ ಹೋಲಿಕೆ ಮಾಡಿದರೆ ಅಷ್ಟು ದೊಡ್ಡ ವೇತನ ಇಲ್ಲ ಗೌರವಧನ ಅಂತ ಹೇಳ್ತೀವಿ ಆದರೆ ಅವರು ನಮ್ಮ ನಿರೀಕ್ಷೆಗೆ ಮೀರಿ ಅವರ ಶಕ್ತಿ ಮೀರಿ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತರ ಪಾತ್ರ ಈ ಸಂದರ್ಭದಲ್ಲಿ ಬಹಳ ಅಮೋಘವಾಗಿರುವಂಥದ್ದು ಈ ರಾಜ್ಯದ ಜನತೆ ಅವರಿಗೆ ನಿಜವಾಗಿಯೂ ಕೂಡ ಗೌರವವನ್ನು ಸಲ್ಲಿಸಬೇಕು ಅವರ ಒಂದು ಪಾತ್ರವನ್ನು ಯಾರೂ ಕೂಡ ಮರಿಲಿಕ್ಕಾಗಲ್ಲ ಸೊ ಹಾಗಾಗಿ ಅವರು ಪ್ರತಿ ದಿವಸ ಕೂಡ ಹಳ್ಳಿಗಳಿಗೆ ಹೋಗುವಂಥದ್ದು ದೂರ ದೂರದ ಊರುಗಳಿಗೆ ಹೋಗುವಂಥದ್ದು ಅವರಿಗೆ ತಲುಪಿಸಿ ಅವರಿಗೆ ವ್ಯಾಕ್ಸಿನನ್ನು ಕೊಡಲಿಕ್ಕೆ ಪ್ರೇರಣೆ ಕೊಡುವಂಥದ್ದು ಇದೆಯಲ್ಲ ಇದು ಬಹಳಷ್ಟು ಯಶಸ್ವಿ ಆಗಿದೆ ಇನ್ನೂ ಕೂಡ ಒಂದಷ್ಟು ಕಡೆಗಳಲ್ಲಿ ಆಗುವಂತಹ ಕೆಲಸ ಆಗಬೇಕಾಗಿದೆ ಅಂತ ಹೇಳಿ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ ಮೀರಾ ದೇವಿ ಅನ್ನುವರು ಕರೆ ಮಾಡಿದ್ದಾರೆ ಮೀರಾ ದೇವಿ ಅವರೇ ನಮಸ್ತೆ ನಮಸ್ಕಾರ ಮೇಡಮ್ ಮಾತನಾಡಿ ಹೇಳಿ ಪ್ರಶ್ನೆ ಏನಿದೆ ಕೇಳಿ ಮೀರಾ ದೇವಿ ಕೇಳಿಸ್ತಾ ಇದೆಯಾ ವಾಯ್ಸ್ ಆರೋಗ್ಯ ಸಚಿವರಿದ್ದಾರೆ ಮಾತನಾಡಿ ನಿಮ್ಮ ಪ್ರಶ್ನೆ ಹೇಳಿ ಅದೇ ಇದು ಬೂಸ್ಟ್ ಇದು ಮೂರನೇ ಅಂತ ಬಂದಿದೆ ಏನೋ ಇನ್ನೂ ಒಂದು ಎರಡು ಇಂಜೆಕ್ಷನ್ ಆಗಿದೆ ಇನ್ನೊಂದ್ಸಲ ಕೇಳಿ ಇನ್ನೊಂದ್ ಬೂಸ್ಟರ್ ಡೋಸ್ ಬಗ್ಗೆ ಮಾತಾಡ್ತಿದ್ದೀರಾ ಓಕೆ ಬೂಸ್ಟರ್ ಡೋಸ್ ಮೀರಾ ದೇವಿ ಅವರು ನಮಸ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನಿಮಗೆ ನಿಮಗೇನಾದ್ರೂ ಸೋಂಕು ಬಂದಿತ್ತಾ ಇವಾಗಾದ್ರು ಇಲ್ಲ ಏನು ಸರ್ ಎರಡು ಡೋಸ್ ತೆಗೆದುಕೊಂಡಿದ್ದೀರಲ್ವಾ ಸೊ ಹಾಗಾಗಿ ಈಗ ನಿಮಗೆ ಎರಡು ಡೋಸ್ ತೆಗೆದುಕೊಂಡಿದ್ದೀರಿ ನೀವು ಆರಾಮಾಗಿದ್ದೀರಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀರಾ ಮಾಸ್ಕ್ ಅನ್ನ ಯಾವಾಗಾದ್ರೂ ಧರಿಸೋದು ಮಾಸ್ಕ್ ಮಾತ್ರ ಹಾಕ್ತಾ ಇದ್ದೀನಿ ಸರ್ ಮಾರ್ಚ್ ಮತ್ತೆ ಏಪ್ರಿಲ್ ನಲ್ಲಿ ಮಾಸ್ಕ್ ಅದು ಇಂಜೆಕ್ಷನ್ ಆಗಿರೋದು ನೋಡಿ ಈ ರೀತಿ ಅರಿವು ಇರತಕ್ಕಂಥದ್ದು ಕೂಡ ಬಹಳ ಮುಖ್ಯ ಅಫ್ಕೋರ್ಸ್ ಎರಡು ಡೋಸ್ ಆದ್ಮೇಲೆ ರೋಗ ನಿರೋಧಕ ಶಕ್ತಿ ಅದಕ್ಕೆ ಸಮಯ ಇರ್ತದೆ ಶೆಲ್ಫ್ ಪೀರಿಯಡ್ ಅಂತ ಏನ್ ಹೇಳ್ತೀವಿ ಅದು ಒಂದು ವರ್ಷ ಇರ್ಬೋದು ಅಥವಾ 10 ತಿಂಗಳಾದ್ಮೇಲೆ ಡೆಫಿನೆಟ್ಲಿ ರೋಗ ನಿರೋಧಕ ಶಕ್ತಿ ಅಥವಾ ಅದರ ಆಂಟಿಬಾಡಿ ಕಡಿಮೆ ಆಗ್ಬೋದು ಆಗ ಮೂರನೇ ಡೋಸು ಅಥವಾ ಅದನ್ನು ಬೂಸ್ಟರ್ ಡೋಸ್ ಅಂತೀವಿ ಅದನ್ನು ಎಷ್ಟು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ತಗೋಬೇಕು ಅನ್ನುವಂಥ ವಿಚಾರವನ್ನು ಇನ್ನೂ ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಆಗಲಿ ನಮ್ಮ ಕೇಂದ್ರ ಸರ್ಕಾರದ ICMR ಆಗಲಿ ಈ ಮಂಡಳಿಗಳು ಇನ್ನೂ ಕೂಡ ತಿಳಿಸಿಲ್ಲ ಮಾತನಾಡೋರಿದ್ದಾರೆ ಆದರೆ ಕೇಂದ್ರದಲ್ಲಿ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ನಮ್ಮ ಆಲೋಚನೆ ಏನಿತ್ತು ಅಟ್ಲೀಸ್ಟ್ ನಮ್ಮ ಹೆಲ್ತ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಆರೋಗ್ಯ ಅಧಿಕಾರಿಗಳು ಅವ್ರಿಗಾದರೂ ಆರೋಗ್ಯ ಕಾರ್ಯಕರ್ತರಿಗೆ ನಾವು ಬಿಕಾಸ್ ದೇ ಆರ್ ಫಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ ದೇ ಎಕ್ಸ್ಪೋಸ್ ದೇ ಗೆಟ್ ಎಕ್ಸ್ಪೋಸ್ಡ್ ಇನ್ ದ ಬಿಗಿನಿಂಗ್ ಹಾಗಾಗಿ ಅವರು ತೆಗೆದುಕೊಂಡು ಸುಮಾರು 8 ತಿಂಗಳಾಗಿದೆ ಎರಡನೇ ಡೋಸ್ ಅವ್ರಿಗೇನಾದರೂ ಆಂಟಿಬಾಡೀಸ್ ಡಿಪ್ಲೀಟ್ ಆಗಿರುತ್ತಾ ಅವ್ರಿಗೆ ಕೊಟ್ಟರೆ ಒಳ್ಳೆಯದ ಮೂರನೇ ಡೋಸು ಯಾಕೆಂದರೆ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಕೊಟ್ಟರೆ ಒಳ್ಳೆಯದು ಮತ್ತು ನಮ್ಮ ಕ್ಲಿನಿಕಲ್ ಪ್ರೋಟೋಕಾಲ್ ಟೀಮ್ ಇದೆ ಅವರು ಕೂಡ ಸಲಹೆ ಮಾಡಿದ್ದಾರೆ ಬಟ್ ಅದು ಕೊಡಬೇಕು ಅಂತಂದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಅದಕ್ಕೇನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವರು ದೆಹಲಿ ಪ್ರವಾಸದಲ್ಲಿ ನಮ್ಮ ಆರೋಗ್ಯ ಸಚಿವರನ್ನ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಬಹುಶಃ ಇದನ್ನ ಅವರು ಕೇಳ್ತಾರೆ ಅವರು ಪರವಾನಗಿ ಅಥವಾ ಅವರು ಅನುಮತಿಯನ್ನು ಕೊಟ್ಟರೆ ಖಂಡಿತವಾಗಿಯೂ ಕೂಡ ನಾವು ಕರ್ನಾಟಕದಲ್ಲಿ ಮಾಡ್ತೇವೆ ಎಸ್ ಇನ್ನು ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ ಗದಗದಿಂದ ಮಾಲ್ತೇಶ್ ಅನ್ನುವರು ಕರೆ ಮಾಡಿದ್ದಾರೆ ಮಾಲ್ತೇಶ್ ಅವರೇ ನಮಸ್ತೆ ಪ್ರಶ್ನೆ ಕೇಳಿ ಸೆಕೆಂಡ್ ಡೋಸ್ ಆಗಿದೆಯಾ ನಿಮ್ದು ಮಾಲ್ತೇಶ್ ಅವರೇ ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಮಾತಾಡಿ ಆಯ್ತಾ ಕೇಳಿಸ್ತಾ ಇದೆಯಾ ಓಕೆ ಅವರ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ನಿಮ್ಗಿರುವಂತಹ ಅನುಮಾನಗಳನ್ನು ಪರಿಹಾರ ಮಾಡ್ಕೊಳ್ಬಹುದು ಇದರ ಬಗ್ಗೆ ಇನ್ನಷ್ಟು ಮಾತನಾಡಿಸ್ತೀನಿ ನಾನು ಆರೋಗ್ಯ ಸಚಿವರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆಗೆ ಬ್ರೇಕ್ ಆದ್ಮೇಲೆ ಆಸ್ತ ಪ್ರಾಪರ್ಟೀಸ್.